ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ ಮತ್ತು ಸಹೋದರಿಯರೇ ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು ಕ್ರಿಸ್ತನ ಜೀವಿತ ಪಾಠದ ಹೆಸರು ಕರುಣಾಳಯ ರೀಪ್ರಿಂಟ್ ಪುಟ ತ್ರೀ ಫೈವ್ ಝೀರೋ ಝೀರೋ ಪುಟದ ಸಂಖ್ಯೆ ನಾಲ್ಕು ಮತ್ತು ಐದು ಆತನ ಶಕ್ತಿಯ ಒಂದು ಸೂಚನೆಯು ಅಥವಾ ಸಂಕೇತವು ಈ ಕರುಣಾಲಯದ ಮಂಟಪಗಳನ್ನು ದಾಟಿ ಹೋಗುವಾಗ ಇಂಥ ಒಂದು ಚಿತ್ರಣವು ನಮ್ಮ ಪ್ರಿಯ ವಿಮೋಚಕನ ಕಣ್ಣಿಗೆ ಎದುರಾಯಿತು ತನ್ನ ಮುಂದೆ ನಿಸ್ಸಹಾಯಕರಾಗಿ ನರಳುತ್ತಿದ್ದವರ ವಿಷಯವಾಗಿ ಆತನಿಗಿದ್ದ ಅನುಕಂಪದ ಪ್ರಮಾಣವನ್ನು ವರ್ಣಿಸುವುದಕ್ಕೆ ಬದಲಾಗಿ ಅದನ್ನು ಉತ್ತಮವಾಗಿ ಊಹೆ ಮಾಡಿಕೊಳ್ಳಲು ಸಾಧ್ಯ ಇಂಥ ನೋವು ನರಳಾಟ ವ್ಯತೆ ಸಂಕಷ್ಟಗಳ ದೃಶ್ಯವು ಪರಿಪೂರ್ಣತೆಯಿಂದ ಬಿದ್ದು ಹೋಗಿರುವ ನಮ್ಮ ಹೃದಯಗಳನ್ನು ಸೂಕ್ಷ್ಮವಾಗಿಯೂ ಆಳವಾಗಿಯೂ ತಟ್ಟುವಂತಾಗಿದ್ದರೆ ಇಂಥ ಸನ್ನಿವೇಶಗಳ ಎದುರಿನಲ್ಲಿ ನಮ್ಮ ಕರ್ತನಿಗೆ ಅದೆಷ್ಟು ಅಧಿಕ ತೀವ್ರತೆಯುಳ್ಳ ಅನುಕಂಪ ಉಂಟಾಗಿರಬೇಕು ಲೋಕವನ್ನು ಎಷ್ಟೋ ಪ್ರೀತಿ ಮಾಡಿ ತನ್ನ ತಂದೆಯ ಬಳಿಯಲ್ಲಿದ್ದ ಮಹಿಮಾ ಸ್ಥಾನವನ್ನು ಬಿಟ್ಟು ಮನುಷ್ಯ ಸ್ವಭಾವವನ್ನು ಪಡಕೊಂಡು ನಮ್ಮನ್ನು ಕಟ್ಟಕಡೆಯದಾಗಿ ಪಾಪ ಮತ್ತು ಅದಕ್ಕಾದ ದಂಡನೆ ವ್ಯಾಧಿ ಮರಣಗಳಿಂದ ವಿಮೋಚಿಸುವ ಸಲುವಾಗಿ ಸಾವನ್ನನುಭವಿಸಲು ಬಂದಿದ್ದ ಆತನು ತನ್ನ ಮುಂದಿದ್ದ ಅಲುಗಾಡುವ ನೀರಿನಿಂದ ಲಾಭ ಪಡೆಯುವ ಅವಕಾಶವನ್ನು ಹೊಂದಲು ಕಾಯುತ್ತಾ ಒಬ್ಬರ ಮೇಲೆ ಒಬ್ಬರು ಒತ್ತಾಗಿ ಬಿದ್ದುಕೊಂಡಿದ್ದ ನರಳಾಟದ ಗುಂಪಿನ ವಿಷಯವಾಗಿ ಅನುಕಂಪ ಉಳ್ಳವನಾಗಿದ್ದನೆಂಬುದನ್ನು ನಾವು ಖಚಿತಪಡಿಸಿಕೊಳ್ಳಬಹುದು ಇಷ್ಟೆಲ್ಲ ಅನುಕಂಪವಿದ್ದಾಗ್ಯೂ ಸಹ ನಮ್ಮ ಕರ್ತನು ಗುಣಪಡಿಸಿದ್ದು ಇದುದು ಕೇವಲ ಒಬ್ಬನನ್ನು ನಾವು ತೀರ್ಮಾನಿಸುವಂತೆ ಇದು ನಿಜವಾಗಿಯೂ ಆತನು ಯಾವಾಗಲೂ ಅನುಸರಿಸುತ್ತಿದ್ದ ಪದ್ಧತಿ ಆತನು ತನ್ನ ಉಪದೇಶದಲ್ಲಿ ದುಷ್ಟಾಂತ ಕೊಟ್ಟು ಹೀಗೆ ಇದನ್ನು ಹೇಳಿರುವನು ಹೇಗೆಂದರೆ ಇಸ್ರಾಯೇಲಿನಲ್ಲಿ ಬರವಿದ್ದ ಕಾಲದಲ್ಲಿ ಅನೇಕ ವಿಧಿವಿಯರಿದ್ದರೂ ದೇವರ ಏರ್ಪಾಟಿನ ಮೂಲಕವಾಗಿ ಎಲಿಯನು ಕೇವಲ ಚಾರಸ್ತದ ವಿಧವೆಯ ಬಡಿಗೆ ಮಾತ್ರ ಕಳುಹಿಸಲ್ಪಟ್ಟಿದ್ದನು ಮತ್ತು ಇಸ್ರಾಯೇಲಿನಲ್ಲಿ ಬಹುಮಂದಿ ಕುಷ್ಠರೋಗಿಗಳಿದ್ದರೂ ಯಲೀಶನು ಕೇವಲ ಸಿರಿಯಾ ದೇಶದವನಾದ ನಾಮಾನನನ್ನು ಮಾತ್ರ ಗುಣಪಡಿಸಿದ್ದನು ಹೀಗೆಯೇ ಈ ಕರುಣಾಲಯದಲ್ಲಿ ರೋಗಿಗಳ ಬಹುದೊಡ್ಡ ಗುಂ ಗುಂಪಿತ್ತಾದರೂ ಏಸು ಸ್ವಸ್ಥಪಡಿಸಿದ್ದು ಕೇವಲ ಒಬ್ಬನನ್ನು ಮಾತ್ರ ಇದಕ್ಕೆ ಕಾರಣವನ್ನು ಕಂಡುಹಿಡಿಯುವುದು ಕಷ್ಟವೇನಲ್ಲ ನಮ್ಮ ಕರ್ತನು ತನ್ನ ಮೊದಲನೆಯ ಬರುವಿಕೆಯ ಕಾಲದಲ್ಲಿ ಲೋಕದಲ್ಲಿದ್ದಿದ್ದು ಅದನ್ನು ಪಾಪ ಮರಣ ಮತ್ತು ಸೈತಾನನ ಅಧಿಕಾರದಿಂದ ಬಿಡಿಸುವ ಸಲುವಾಗಿರದೆ ಲೋಕವನ್ನು ವಿಮೋಚಿಸುವ ಸಲುವಾಗಿತ್ತು ಅಲ್ಲದೆ ಆ ಸಮಯದಲ್ಲಿ ಆತನು ಯಾವುದರಿಂದಾದರೂ ಬಿಡುಗಡೆಯನ್ನು ಅನುಗ್ರಹಿಸಿದ್ದಲ್ಲಿ ಅದು ಕೇವಲ ಭಾಗಶಃವಾಗಿಯೂ ನಿದರ್ಶನವಾಗಿಯೂ ಇರುತ್ತಿತ್ತು ಅದು ತನ್ನಲ್ಲಿರುವ ಶಕ್ತಿಯನ್ನು ತನ್ನ ಮೇಲೆ ನಂಬಿಕೆಯನ್ನು ಉಂಟು ಮಾಡಲು ಹಾಗೂ ಯಾರು ಕೇಳಿ ನಂಬುವ ಕಿವಿಗಳನ್ನು ಮತ್ತು ನೋಡಿ ನಂಬುವ ಕಣ್ಣುಗಳನ್ನು ಪಡೆದಿರುತ್ತಾರೋ ಅವರಿಗೆ ತನ್ನ ವಿಮೋಚನಾ ಕಾರ್ಯದ ಬಗ್ಗೆ ನಂಬಿಕೆ ಉಂಟು ಮಾಡುವ ಉದ್ದೇಶಕ್ಕಾಗಿತ್ತು ಈ ಕೆಲವರು ಮಾತ್ರ ಕೇಳಿದವರಾಗಿದ್ದರು ಆದರೆ ಮಿಕ್ಕ ಉಳಿದವರು ಕುರುಡರಾಗಿ ಈ ದಿನದವರೆಗೂ ಆ ಶ್ರೇಷ್ಠ ಮೆಸಿಯನನ್ನು ತಿಳಿದುಕೊಳ್ಳಲಿಲ್ಲ ತನ್ನ ನಿಗದಿತ ಸಮಯದಲ್ಲಿ ಇಸ್ರಾಯೇಲರ ಎಲ್ಲರನ್ನೂ ಈ ಅಂಧಕಾರದಿಂದ ಬಿಡಿಸಿ ರಕ್ಷಿಸುವನೆಂಬುವುದಕ್ಕೆ ದೇವರಿಗೆ ಸ್ತೋತ್ರವಾಗಲಿ ಆತನು ಇಸ್ರಾಯೇಲರನ್ನು ಮಾತ್ರವಲ್ಲದೆ ಭೂಲೋಕದ ಮಾನವ ಕುಲದವರೆಲ್ಲರನ್ನೂ ಈ ಅಂಧಕಾರದಿಂದ ಬಿಡಿಸಿ ರಕ್ಷಿಸುವನು ಕುರುಡರ ಕಣ್ಣು ಕಾಣುವುದು ಕಿವುಡರ ಕಿವಿ ಕೇಳುವುದು ಸೈತಾನನು ಪರೋಕ್ಷ ಶೋಷಣೆಗಾರನು ಮಾನವನಿಗೆ ಒದಗಿರುವ ಸಕಲ ವಿಧವಾದ ಮಾನಸಿಕ ಶಾರೀರಿಕ ಹಾಗೂ ನೈತಿಕವಾದ ಸಂಕಷ್ಟಗಳ ಮೂಲ ಜಾಡು ಸೈತಾನನು ನಮ್ಮ ಆದಿ ತಂದೆ ತಾಯಿಗಳ ಮೇಲೆ ಪ್ರಯೋಗಿಸಿದ ಮೊದಲ ಮರಳುಗೊಳಿಸು ಗೊ ಮರಳುಗೊಳಿಸುವಿಕೆಯಲ್ಲಿದೆ ಎಂಬುವುದನ್ನು ಹಾಗೂ ಅಸ್ವಸ್ಥೆಯ ಅಸ್ವಸ್ಥತೆಯ ಪ್ರತಿಯೊಂದು ಸಂಗತಿಯು ಹೆಚ್ಚು ಕಡಿಮೆ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಸೈತಾನನ ಕೆಲಸವೆಂದು ಒಪ್ಪಿಕೊಂಡು ಪ್ರತಿಯೊಬ್ಬ ರೋಗಿಯ ವಿಷಯದ ವಿಷಯದಲ್ಲೂ ಸೈತಾನನು ಅವನನ್ನು ಬಂಧಿಸಿರುವನು ಎಂದು ಸೂಕ್ತವಾಗಿ ಹೇಳಲು ಮನಸ್ಸುಳ್ಳವರಾಗಿರುವವೆಂದು ನಾವು ಧಾರಾಳವಾಗಿ ಒಪ್ಪಿಕೊಳ್ಳುತ್ತೇವಾದರೂ ಸೈತಾನನನ್ನು ಬಂಧಿಸುವ ಹಾಗೂ ಆತನು ಬಂಧಿಸಿರುವವರನ್ನು ಬಿಡುಗಡೆ ಮಾಡುವ ಕಾಲವು ಪೂರ್ಣವಾಗಿ ಬಂದಿರುವುದು ಎಂದು ಹೇಳುವವರಲ್ಲಿ ನಾವು ಸೇರಿದವರಲ್ಲ ದೇವರ ಏರ್ಪಾಟಿನ ಪ್ರಕಾರ ಆ ಸಮಯವು ಮುಂದಿರುವುದು ಅದು ಕ್ರಿಸ್ತನ ಸಾವಿರ ವರ್ಷದ ಆಳ್ವಿಕೆಯ ಕಾಲಗಳಿಗೆ ನಿಗದಿತವಾಗಿರುವುದು ನಮ್ಮ ಕರ್ತನು ರೋಗಿಗಳೆಲ್ಲರ ವಿಷಯದಲ್ಲೂ ಅದ್ಭುತಗಳನ್ನು ನಡೆಸಲಿಲ್ಲವಾದ್ದರಿಂದ ಈ ದಿನದಲ್ಲಿರುವ ರೋಗಿಗಳೆಲ್ಲರನ್ನೂ ಸಹಜವಾದ ವೈದ್ಯಕೀಯ ಚಿಕಿತ್ಸೆಯ ವಿಧಾನದಿಂದಲೋ ಇಲ್ಲವೇ ಅದ್ಭುತ ಶಕ್ತಿಯಿಂದಲೋ ಗುಣಪಡಿಸುವುದನ್ನು ನಮಗೂ ನಿರೀಕ್ಷಿಸಲಾಗದು ಸೈತಾನನು ಹಾಗೂ ಕೇಡು ವಿಪತ್ತುಗಳೆಲ್ಲವೂ ಸರ್ವಶಕ್ತನ ಅಧೀನದಲ್ಲಿವೆ ಎಂಬುವುದನ್ನು ಕರ್ತನ ಪ್ರತಿಷ್ಠಿತರ ಮತ್ತು ಅವರ ಒಳಿತಿಗಾಗಿ ಆತನು ಅವೆಲ್ಲವುಗಳನ್ನು ಮಾರ್ಪಡಿಸಲು ಸಮರ್ಥನು ಅದಕ್ಕೆ ಇಚ್ಛೆಯುಳ್ಳುವನು ಎಂಬುವುದನ್ನು ನೆನೆಯುವುದು ನಮಗೆ ಆಧರಣೆ ನೀಡುವುದು ಹೀಗಾಗಿ ಅವರ ಮೇಲೆ ಬರಮಾಡುವ ಸಂಗತಿಗಳೆಲ್ಲವೂ ಅವರಿಗೆ ಬಹು ಆಶೀರ್ವಾದಕರವಾಗಿ ಫಲಿಸುತ್ತದೆ ನಮ್ಮ ಕರ್ತನು ಮಾಡಿದ ಅದ್ಭುತಗಳೆಲ್ಲವೂ ಮುಂಬರಲಿರುವ ಆತನ ಮಹಿಮೆಯು ಮಹಿಮೆಯನ್ನು ಮುಂದಾಗಿ ತೋರ್ಪಡಿಸಿರುವನೆಂಬುವುದು ನಮಗೆ ಪ್ರತ್ಯೇಕವಾಗಿ ಹೇಳಲ್ಪಟ್ಟಿದೆ ಹೀಗೆ ಅವುಗಳು ನಮ್ಮ ಪ್ರಿಯ ವಿಮೋಚಕನು ಬಹುಶೀಘ್ರದಲ್ಲೇ ತನ್ನ ಸಾವಿರ ವರ್ಷದ ಆಣ್ವಿಕೆಯ ಕಾಲದಲ್ಲಿ ಲೋಕದ ವಿಷಯವಾಗಿ ನೆರವೇರಿಸಲಿ ನೆರವೇರಿಸಲಿರುವ ಪಾಪ ರೋಗ ಮರಣಗಳಿಂದ ಬಿಡಿಸಿ ಉದ್ಧರಿಸುವ ಮಹಾ ಕಾರ್ಯಗಳಿಗೆ ಇವು ಬುದ್ಧಿ ಪಾಠ ಅಥವಾ ಚಿತ್ರಣ ಇಲ್ಲವೇ ನಿದರ್ಶನಗಳಾಗಿದ್ದವು ಆಗ ನಾವು ಆತನ ಸಭೆಯಾಗಿ ಆತನಿಗೆ ಸಹಕಾರಿಗಳಾಗಿ ಆತನ ಬಲ ಅಧಿಕಾರ ಮಹಾಪ್ರಭಾವ ಮತ್ತು ವಿಶೇಷ ಸೌಭಾಗ್ಯಗಳಲ್ಲಿ ಪಾಲನ್ನು ಹೊಂದಿವೆವು ಆತನ ಮೊದಲ ಬರುವಿಕೆಯಲ್ಲಿ ಆತನ ಅದ್ಭುತ ಶಕ್ತಿಯ ಮೂಲಕವಾಗಿ ಲಾಭ ಹೊಂದಿದವರನ್ನು ಆ ಕಾಲದಲ್ಲಿದ್ದ ರೋಗಿಗಳು ದುರ್ಬಲರು ಹಾಗೂ ಕುರುಡರು ಇವರೆಲ್ಲರಿಗೆ ಹೋಲಿಸಿದ್ದಲ್ಲಿ ಅವರು ಕೇವಲ ಬೆರೆ ಬೆರಳೆಣಿಕೆಯಲ್ಲಿದ್ದರು ಅಲ್ಲದೆ ಆ ಅದ್ಭುತಗಳು ಕರ್ತನು ಮುಂದೆ ಪಡೆಯಲಿರುವ ಅಧಿಕಾರಗಳಿಗೆ ನಿದರ್ಶನಗಳಾದುದರ ಹೊರತಾಗಿ ಆತನು ಮತ್ತು ಆತನ ಅಪೋಸ್ತಲರು ನೂತನ ಕಾಲದ ವ್ಯವಸ್ಥೆಗಳನ್ನು ಸ್ಥಾಪಿಸಲಿರುವ ತಂದೆಯ ದೇವರ ಪ್ರತಿನಿಧಿಗಳೆಂಬುವುದಕ್ಕೆ ಸಾಕ್ಷಿಯಾಗಿರುವ ಉದ್ದೇಶವುಳ್ಳವುಗಳಾಗಿದ್ದವು ಸುವಾರ್ಥ ಯುಗವು ಅದರ ಹಿಂದಿದ್ದ ಯಹುದ್ಯರ ಧರ್ಮಶಾಸ್ತ್ರದ ಯುಗ ಹಾಗೂ ಅದರಲ್ಲಿನ ಮೋಶೆಯ ಆಜ್ಞಾವಿಧಿಗಳಿಗಿಂತಲೂ ಬಹು ಭಿನ್ನವಾಗಿರುವುದು